ನಿಮ್ಮ ಡ್ರೋನ್ ಶೋ ಅಂತ ನಾನು ಡ್ರೋನ್ ಕ್ಯಾಮೆರಾ ಕಂಡಿದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಯೂಸ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅದಕ್ಕೆ ಫೈಬರ್ ಎಲ್ಲ ಯೂಸ್ ಮಾಡ್ಬಿಟ್ಟು ಬಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಳಗಡೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಗಳು ಕೂರಿಸಿದೀನಿ ಫ್ಯಾನ್ ಕೂರಿಸಕಂತ ನಾಲ್ಕು ಕಡೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಎಸ್ಪಿ ರೋಡ್ ಇಂದ ಫ್ಯಾನ್ ಗಳು ತಗೊಂಡಿದ್ದೀನಿ ಆಕ್ಚುಲಿ ಮಿಕ್ಸರ್ ಅಲ್ಲಿರೋ ಫ್ಯಾನ್ ಅಲ್ಲ ನಾರ್ಮಲ್ ಫ್ಯಾನ್ ಇದು ಆಮೇಲೆ ಏನಾ ಮಾರ್ಕೆಟ್ ಅಲ್ಲಿ ಒಂದು ಮೊಬೈಲ್ ತಂದಿದ್ದೀನಿ ಮೊಬೈಲ್ ಕೂರಿಸಿದೀನಿ ಅದಕ್ಕೆ ಮಿಕ್ಸರ್ ಅಲ್ಲಿ ಬರುತ್ತಲ್ಲ ಗಡ್ಡೆ ಬರುತ್ತಲ್ಲ ಆ ಗಡ್ಡೆ ಕೂರಿಸಿದೀನಿ ತಿರ್ಸಕ್ಕೆ ಆಮೇಲೆ ಎಂಟಿನಲ್ಲಿ ತಗೊಂಡಿದ್ದೀನಿ ವರ್ಕ್ ಆಗಲ್ಲ ಸುಮ್ಮನೆ ಫೋಸ್ ಅಂತ ರೆಡಿ ಮಾಡಿರೋದು ಆಮೇಲೆ ನನ್ನ ಫ್ರೆಂಡ್ ಮನೆ ಅಮೆರಿಕಾ ಹೋಗಿದ್ದ ಸ್ಟ್ಯಾಂಡರ್ಡ್ ಆಗಿ 25 ಡಾಲರ್ಸ್ ಕೊಟ್ಬಿಟ್ಟು ಮೆಮೊರಿ ಕಾರ್ಡ್ ತಗೊಂಡಿದ್ದೀನಿ ಅದಕ್ಕೆ ಕೇಬಲ್ ಡಾಟಾ ಯೂಸ್ ಮಾಡ್ಕೊಳ್ಳೋ ಕೇಬಲ್ ಇದು ಸೆಂಟರ್ ಕೇಬಲ್ ಕೊಡಿ ಎಲ್ಲ ಕಿತ್ತು ಕೊಂಡಿದ್ದೀನಿ ಸೊ ಲೋಕಲ್ ಅಂದ್ರೆ ಇದು ಬ್ಯಾಗ್ ಅಷ್ಟೇ ಲೋಕಲ್ ಇದೆಲ್ಲ ಸ್ಟ್ಯಾಂಡರ್ಡ್ ಅದು ನಮ್ದು ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಬಿತ್ತು ಹೋಗ್ಲಿ ಬಿಡಿ ಇನ್ನೊಂದು ತೊಂದರೆ ಐತೆ ಸ್ಕ್ರೋಲ್ ಅಲ್ವಾ ಏನ್ ಮಾಡ್ಬೇಕು ಇನ್ ಪ್ರೆಸ್ ಮಾಡ್ಬಿಟ್ಟು ಅಷ್ಟೇ ಹಾಕ್ಬೇಕು ಇದು ಕೂರಿಸ್ ಮೇಲೆ ಕೂತ್ಕೊಂಡಿಲ್ಲ ಬೇಡ ಸುಮ್ಮನೆ ಕೂರಿಸ್ಬೇಕು ದಯವಿಟ್ಟು ಯಾರು ಹೆಲ್ಪ್ ಮಾಡಿ ಅಪ್ಪ ಒಬ್ರು ಬನ್ನಿ ಅಮ್ಮ ಹೆಲ್ಪ್ ಮಾಡಿ ಕೂರಿಸಿದು ಇದೆಲ್ಲ ತುಂಬಾ ಮೇಡ್ ಇನ್ ಇಂಡಿಯಾ ಬಟ್ ಆದ್ರೆ ಎಲ್ಲ ಐಟಮ್ ಗಳೆಲ್ಲ ಎಕ್ಸ್ಪೈರ್ ಆಗಿದೆ ಮನೆ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗಿತ್ತು ಅವಾಗ ಇದೇ ಫ್ಯಾನ್ ಯೂಸ್ ಮಾಡಿರೋದು ನಾವು ಫಸ್ಟ್ ಟೈಮ್ ನಾನು ಮಾಡಿದಾಗ ಭಾರಿ ಭಯ ಆಯ್ತು ನನಗೆ ಹಿಂಗಪ್ಪ ಇದು ರನ್ ಆಗುತ್ತಾ ಆಗಲ್ವಾ ಅಂತ ಯಾಕಂದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಫ್ಯಾನ್ ಗಳು ಹಾಕಿದೀನಿ ಫ್ಯಾನ್ ಅಂಗೂ ತಿರುಗುತ್ತೆ ಫ್ಯಾನ್ ತಿರುಗಿದ ಮೇಲೆ ಏನಾಗುತ್ತೆ ಗಾಳಿ ಬರುತ್ತೆ ಮೇಲಡೆ ಗಾಳಿ ಕೆಳಡೆ ಬರುತ್ತೆ ಗಾಳಿ ಕೆಳಡೆ ಹೋದಾಗ ಏನಾಗುತ್ತೆ ಮೇಲಡೆ ಬರುತ್ತೆ ಅದಕ್ಕೆ ನಾನು ಏನ್ ಕಂಡಿರ್ದೆ ಫ್ಯಾನ್ ಮೇಲಡೆ ಕೂರುತ್ತೆ ಬ್ಯಾಟರಿ ಬೇಕಲ್ಲ ಬ್ಯಾಟರಿ ಏನ್ ಮಾಡೋದು ಎರಡು ಡಿಶೆಲ್ ತಂದೆ ನಾನು ಎರಡು ಡಿಶೆಲ್ ಅಲ್ಲಿ ರನ್ ಆಗ್ಲಿಲ್ಲ ಪವರ್ ಜಾಸ್ತಿ ಅಲ್ವಾ ನಾಕ್ಷಿ ಫ್ಯಾನ್ ಅಲ್ವಾ ಇದು ರನ್ ಆಗ್ಲಿಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಬೇರೆ ಎಕ್ಸ್ಟ್ರಾ ಬ್ಯಾಟರಿ ತಗೊಂಡ್ಬಂದೆ ಬ್ಯಾಟರಿ ಯಾವ ತರ ಅಂದ್ರೆ ಹಳೇದು ಎಮರ್ಜೆನ್ಸಿ ಲೈಟ್ ಅಲ್ಲಿ ಇರುತ್ತಲ್ಲ ಆ ತರ ಬ್ಯಾಟರಿ ಇದು ಅದು ಬ್ಯಾಟರಿ ತಂದ್ರೆ ಫಿಕ್ಸ್ ಮಾಡಿದೆ ಮುಂಚೆ ಹೇಳದ್ನಲ್ಲ ಇದಕ್ಕೊಂದು ಮೊಬೈಲ್ ಕೂರಿಸಿದೀನಿ ಅಂತ ಆಕ್ಚುಲಿ ಇದು ಎಸ್ಪಿ ರೋಡ್ ಅಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ಸಿಗುತ್ತಿದ್ದು ಮಿಕ್ಕಿರೋದೆಲ್ಲ ಐಟಮ್ ಗಳೆಲ್ಲ ಆನ್ ಹೇಗೆ ಮಾಡೋದು ಹಾರ್ಸೋದು ಹೇಗೆ ಅಂತ ನನಗೆ ಇದೆಲ್ಲ ಬಟನ್ ಕೂರಿಸ್ಬಿಟ್ಟಿನಿ ಕನ್ಫ್ಯೂಸ್ ಆಗ್ತಾ ಇತ್ತು ರೈಟ್ ಗೆಳೆದ್ರೆ ಲೆಫ್ಟ್ ಗೆ ಹೋಗೋದು ಲೆಫ್ಟ್ ಗೆಳೆದ್ರೆ ರೈಟ್ ಗೆ ಹೋಗೋದು ನಮ್ ಬೆಂಗಳೂರಲ್ಲಿ ಓಡಾಡ್ತಾರಲ್ಲ ಮಾಮೂಲು ಗೊತ್ತಲ್ಲ ನಿಮ್ಗೆ ಲೆಫ್ಟ್ ಅಲ್ಲಿ ಇಂಡಿಕೇಟರ್ ಆಗಿದ್ರೆ ರೈಟ್ ಕಡೆ ಟರ್ನ್ ಆಗೋದು ಸಡನ್ ಆಗಿ ಬ್ರೇಕ್ ಪಡೆಯೋದು ಸಿಗ್ನಲ್ ಜಂಪ್ ಮಾಡೋದು ಇದೆಯಲ್ಲ ಅದೇ ತರ ಇದು ನಮ್ದು ಆಗ್ತಾ ಇತ್ತು ಅದು ಆಮೇಲೆ ಎಲ್ಲಾ ಕಷ್ಟ ಪಟ್ಬಿಟ್ಟು ರೆಡಿ ಮಾಡಿದೆ ಎಲ್ಲ ಹಾರಿಸ್ಬೇಕು ಇವಾಗ ತುಂಬಾ ಯೋಚನೆ ಮಾಡಿದೆ ಸಿದ್ದಿರ್ ಬೆಟ್ಟಕ್ಕೆ ಹೋದೆ ಶಿವಗಂಗೆ ಬೆಟ್ಟಕ್ಕೆ ಹೋದೆ ರಾಮನಗರ ಬೆಟ್ಟಕ್ಕೆ ಹೋದೆ ಎಲ್ಲಾ ಕಡೆ ಹಾರಿಸೋಕೆ ಧೈರ್ಯ ಆಗ್ತಲ್ಲ ಯಾಕಂದ್ರೆ ಬಿದ್ರೆ ಮನೆಯಲ್ಲಿ ಮಲಗಕ್ಕೆ ಫ್ಯಾನ್ ಇರಲ್ಲ ತುಂಬಾ ಕಷ್ಟ ಪಟ್ಟು ಆಮೇಲೆ ಕೊನೆಗೆ ರಾಜನಗರಲ್ಲಿ ಸರ್ಫರ್ ಬಿಲ್ಡಿಂಗ್ ಹತ್ಕೊಂಡ್ವಿ ಇವಾಗ ಅದೇ ಬಿಲ್ಡಿಂಗ್ ಮೇಲೆ ಗಡಿದ್ವಿ ತೋರ್ಸಪ್ಪ ಸುತ್ತಮುತ್ತ ಬಿಲ್ಡಿಂಗ್ ತೋರ್ಸಪ್ಪ ಎಲ್ಲ ಕಡೆನೋ ಆ ಬಿಲ್ಡಿಂಗ್ ಹತ್ಕೊಂಡೆ ಅಂದ್ರೆ ಓರೆಯನ್ ಮಾಲ್ ಪಕ್ಕದಲ್ಲಿರೋ ಬಿಲ್ಡಿಂಗು ಆ ಬಿಲ್ಡಿಂಗ್ ನ ಹತ್ಕೊಂಡ್ ಮೇಲೆ ಮತ್ತೆ 50 ಅಡಿ ಹೋಯ್ತು ಟೋಟಲ್ 8 ಅಡಿ ಬಂತು ಇನ್ನೂ ರೆಡಿ ಆಗೋಯ್ತು 10 ಅಡಿ ಹೋಯ್ತು 20 ಅಡಿ ಹೋಯ್ತು ಕೊನೆ 50 ಅಡಿ ಹೋಗ್ಬಿಡ್ತು ಆಮೇಲೆ ನೋಡಿದೆ ನಾನು ಯೋಚನೆ ಮಾಡಿದೆ ನಾನು ನಿಂತ್ಕೊಂಡಿರೋದು 30 ಅಡಿ ಮೇಲೆ ಇದು 50 ಅಡಿ ಹೋಯ್ತು 50 ಅಡಿ ಯಾವ ಲೆಕ್ಕ ಆಗಲ್ಲ ಅಂತ ಕೊನೆಗೆ ಅಲ್ಲಿ ನೋಡಿಯಪ್ಪ ಅಲ್ಲಿ ಕಾಣಿಸ್ತಾ ಇದೆ ನೋಡಪ್ಪ ಅಲ್ಲಿ ಆ ಬಿಲ್ಡಿಂಗ್ ಹತ್ಕೊಂಡೆ ಅಂದ್ರೆ ಓರೆಯನ್ ಮಾಲ್ ಪಕ್ಕದಲ್ಲಿ ಇರೋ ಬಿಲ್ಡಿಂಗು ಆ ಬಿಲ್ಡಿಂಗ್ ನ ಹತ್ಕೊಂಡ್ ಮೇಲೆ ಮತ್ತೆ 50 ಅಡಿ ಹೋಯ್ತು ಟೋಟಲ್ 8 ಅಡಿ ಬಂತು ಇನ್ನೂ ರೆಡಿ ಆಗೋಯ್ತು ಯೋಚನೆ ಮಾಡಿದೆ ಯೋಚನೆ ಮಾಡಿದೆ 2 ದಿವಸ ಹಗಲು ರಾತ್ರಿ ಅಂದ್ರೆ ಎಸ್ಪಿ ರೋಡ್ ಅಲ್ಲಿ ಕ್ವಾರಂಟೈನ್ ಇರೋ ಜೂನ್ ಅಲ್ಲಿ ಹೋಗಿ ಒದ್ದಾಡಿ ತಗೊಂಡ್ಬಂದೆ ಬಿಡ್ಲಿಲ್ಲ ಆದ್ರೂ ಬಿಡ್ಲಿಲ್ಲ ನನಗೆ ತುಂಬಾ ಬೇಜಾರಾಗ್ಬಿಡ್ತು ಆಮೇಲೆ ಏನ್ ಮಾಡಿದೆ ಆಮೇಲೆ ಇನ್ನೊಂದು ಎಷ್ಟ ಬೇಕು ಕೊಡ್ತು ನನಗೆ ಕೂರ್ಸ್ ಮೇಲೆ 80 ಅಡಿ 100 ಅಡಿ 150 ಅಡಿ 200 ಅಡಿ 500 ಅಡಿ ಹೋಗೋಯ್ತು ಸ್ವಾಮಿ 500 ಅಡಿ ಹೋಯ್ತು 500 ಅಡಿ ಹೋದ್ಮೇಲೆ ಕಂಟ್ರೋಲ್ ಸಿಗ್ತಲ್ಲ ತಿರ್ತಾ ಇದೆ ಕಾಗೆಗಳು ಸಮೇತ ಕಾ 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 ಅಂತ ಕಾಗೆಗಳು ಸಮೇತ ತಿರ್ತಾ ಇದೆ ನನಗೆ ಕಾಗೆ ಕಾಣಿಸ್ತಾ ಇದೆ ನನ್ನ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಕೊನೆಗೆ ಏನ್ ಮಾಡಿದೆ ಮತ್ತೆ ಹಿಂಗೋ ಕಷ್ಟಪಟ್ಬಿಟ್ಟು ಗಾಳಿ ಪಟಾಕ ಕಟ್ಬಿಟ್ಟು ಎಳ್ಕೊಂಡ್ಬಂದೆ ಮನೆಗೆ ಕಾಗೆ ಗೋದಕ್ಕೂ ಕಲರ್ ಚೇಂಜ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಬ್ಲಾಕ್ ಕಲರ್ ಇರೋದು ವೈಟ್ ಕಲರ್ ಮಾಡಿದೆ ಆಮೇಲೆ ಹೋಯ್ತು ಹೋಯ್ತು 200 ಅಡಿ 400 ಅಡಿ 500 ಅಡಿ ಹತ್ತತ್ರ ವಿಮಾನ ಹತ್ರ ಹೋಗಾರೆ ಹಿಂಗೆ ಹೋಯ್ತು ಆಮೇಲೆ ಕಷ್ಟಪಟ್ಟು ಕರ್ಕೊಂಡ್ಬಂದೆ ಆಮೇಲೆ ಯೋಚನೆ ಮಾಡಿ ಈಗೇನಾದ್ರೂ ನಾನು ಸಾಧನೆ ಮಾಡ್ಬೇಕಲ್ಲ ಇದ್ರ ಜೊತೆ ಏನಾದ್ರೂ ಮಾಡ್ಬೇಕಲ್ಲ ತೂಕ ಕಟ್ಟಣ ಸ್ಯಾನಿಟೈಸರ್ ಮಾಡ್ತಾನೆ ಬೆಂಗಳೂರಿಗೆ ಅಂದ್ರೆ ತುಂಬಾ ಚಿಕ್ಕದಾಗ್ಬಿಡ್ತು ದುಡ್ಡು ಕರೆಕ್ಟ್ ಆಗಿ ಕೊಡಲ್ಲ ಆಮೇಲೆ ಕಷ್ಟಪಟ್ಬಿಟ್ಟು ಏನ್ ಮಾಡಿದೆ ಒಂದು ಮೊದಲು ಚೌಟ್ರಿ ಹಾರಿಸೋಣ ಅಂತ ಪ್ಲಾನ್ ಮಾಡಿದೆ ಚೌಟ್ರಿಗೆ ಹೋದೆ ಹಾರಿಸೆ ಕಸ್ಟಮರು ರಿಸೆಪ್ಷನ್ ಹಾರಿಸೋದಕ್ಕೆ 15,000 ಕೊಟ್ರು ಮೂರ್ಸ ಹಾರಿಸಿರೋಕ್ಕೆ 15,000 ಕೊಟ್ರು 30,000 ಕೊಟ್ರು ಅದೇ 30,000 ಸ್ಟ್ಯಾಂಡರ್ಡ್ ಆಗಿರೋ ಫುಲ್ ಎಚ್ ಡಿ ಕ್ವಾಲಿಟಿ ತೋರ್ಸಪ್ಪ ಇದು ಕ್ಯಾಮ್ರಾ ಫುಲ್ ಎಚ್ ಡಿ ಕ್ವಾಲಿಟಿಯಲ್ಲಿ ಇರೋದು 4K ರೆಸೊಲ್ಯೂಷನ್ ಅಲ್ಲಿ ಇರೋದು ತಂದೆ ಸ್ನೇಹಿತರೆ ಇದು ಸಾಧನೆ ಮಾಡಕ್ಕೆ ಕಾರಣ ನಾನಲ್ಲ ಸ್ನೇಹಿತರೆ ನನ್ನ ಹಗಲು ರಾತ್ರಿ ಶ್ರಮ ಅಲ್ಲ ಎಸ್ಪಿ ರೋಡ್ ಅಲ್ಲಿ ಕ್ವಾರಂಟೈನ್ ಇದ್ದಾಗ್ಲೂ ನನಗೆ ಕೊಟ್ಟವನಲ್ಲ ಐಟಮ್ ಆ ಸೇಟ್ಗೆ ಥ್ಯಾಂಕ್ಸ್ ಹೇಳಿ ಆಮೇಲೆ
ಎಸ್ಪಿ ರೋಡ್ ಇಂದ ಚೈನಾ ಮಾರ್ಕೆಟ್ ಇಂದ ಅಂದ್ರೆ ಎಲ್ಲಾ ಐಟಂ ಗಳಿಗೆ ಥ್ಯಾಂಕ್ಸ್ ಹೇಳಿ ಇಷ್ಟ ಹೇಳ್ಬಿಟ್ಟು ನಾನು ನಿಮ್ಮ ದೊಡ್ಡ ಸಾಧನೆ ಏನು ಮಾಡಿಲ್ಲ ನನಗೆ ಆಸ್ಕರ್ ಪ್ರಶಸ್ತಿ ಕೊಡಬೇಡಿ ಅದು ಕೊಡಬೇಡಿ ಇದು ಕೊಡಬೇಡಿ ಧನ್ಯವಾದಗಳು।